ಜಂಟಿ ಹೊಡಿ ಮನೆಗೆ ನಡಿ ಚಿತ್ರದ ನಿರ್ದೇಶಕ ಇದು ನಾವು ಜಂಟಿಯಾಗಿ ನಿರ್ದೇಶನ ಮಾಡ್ತಾ ಇದ್ದೀವಿ ಉಮೇಶ್ ಬಾದರದಿನ್ನಿ ಮತ್ತು ನಾಗರಾಜ ಅರಳ ಅಂತ ನಾನು ಇಬ್ರು ಸೇರಿ ಈ ಒಂದು ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದೀವಿ ಈ ಹಿಂದೆ ನಾನು ಪತ್ರಕರ್ತನಾಗಿದ್ದೆ ಈಗ ಸಿನಿಮಾ ರಂಗಕ್ಕೆ ಬಂದು ಇದು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾ ಎಣ್ಣೆಯ ಮಜವನ್ನ ಇದರಲ್ಲಿ ಬಹಳ ತೋರಿಸಿದೆ ಈ ಇವತ್ತು ನಡೆಯುತ್ತಿರುವಂತ ಹಾಡಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಎಣ್ಣೆಯ ಅಭಿಮಾನಿಗಳು ಏನಿದ್ದಾರೆ ಕುಡುಕ ಮಧ್ಯ ಇದು ಮಧ್ಯ ಪ್ರಿಯರು ಅವರು ಒಳಗಡೆ ಎಣ್ಣೆಯ ಬಗೆಗಿನ ಅಭಿಮಾನವನ್ನು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯದ ಮೂಲಕ ಬಹಳ ಚೆನ್ನಾಗಿ ಅದನ್ನು ಅರ್ಥವತ್ತಾಗಿ ಸಾಹಿತ್ಯ ಪೂರ್ಣವಾಗಿ ಬರೆದಿದ್ದಾರೆ ಅದಕ್ಕೆ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅಷ್ಟೇ ಅಚ್ಚುಕಟ್ಟಾಗಿ ಸ್ವರ ನೀಡಿದ್ದಾರೆ ಈ ಒಂದು ಕೋರಿಯೋಗ್ರಫಿಯನ್ನು ನಮ್ಮ ಚುಟು ಚುಟು ಖ್ಯಾತಿಯ ಅಥವಾ ಮನೆಗೆ ಹೋಗೋದಿಲ್ಲ ನಾನು ಮನೆಗೆ ಹೋಗೋದಿಲ್ಲ ಅಂತ ಏನಿದೆ ಆ ಒಂದು ಕೋರಿಯೋಗ್ರಫರು ಬಂದು ಭೂಷಣ್ ಅವರು ಅವರು ಕೋರಿಯೋಗ್ರಫಿ ಮಾಡಿದ್ದಾರೆ ಈ ಒಂದು ಚಿತ್ರವನ್ನು ಇವತ್ತು ಎಚ್ ಎಮ್ ಟಿಲಿ ಶೂಟ್ ಮಾಡ್ತಾ ಇದ್ದೀವಿ ನಾವು ಬಾಗಲಕೋಟೆ ಅರ್ಧದಷ್ಟು ಚಿತ್ರೀಕರಣವನ್ನು ಬಾಗಲಕೋಟೆಯಲ್ಲಿ ಈಗಾಗಲೇ ಮುಗಿಸಿದ್ದೀವಿ ಇನ್ನೊಂದಷ್ಟು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಬಿಡದಿ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಮತ್ತೆ ಬಾಗಲಕೋಟೆ ಹೋಗಿ ಚಿತ್ರೀಕರಣದಲ್ಲಿ ಒಂದು ಒಂದಷ್ಟು ಭಾಗವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ 90 ಹೊಡಿ ಮನೆಗೆ ನಡಿ ಇದು ಬಿರಾದರ್ ಅವರ 500ನೇ ಚಿತ್ರ ಇದರಲ್ಲಿ ನನಗೂ ಒಂದು ಸಣ್ಣದಾದ ರೋಲ್ ಕೊಟ್ಟಿದ್ದಾರೆ ಬಟ್ ತುಂಬ ಇಂಪಾರ್ಟೆಂಟ್ ಆದ ರೋಲು ಈ ರೋಲಲ್ಲಿ ನಿಮಗೆ ನಾನು ನೋಡ್ರಿ ಗೊತ್ತಾಗುತ್ತೆ ನೋಡಿದ್ದೆ ಡಾಕ್ಟರ್ ಕೋಟ್ ಹಾಕೊಂಡಿದ್ದೀನಿ ನಾನು ನಾನು ಡಾಕ್ಟರ್ ರೋಲನ್ನು ಪ್ಲೇ ಮಾಡ್ತಿದ್ದೆ ಇದರಲ್ಲಿ ತುಂಬ ಅದ್ಭುತವಾದ ಒಂದು ಸಿನಿಮಾ ಇಲ್ಲಿ ಇವತ್ತು ಸಾಂಗ್ ನಡೀತಾ ಇದೆ ಆ ಸಾಂಗಲ್ಲಿ ನಂದು ಒಂದು ಎಂಟ್ರಿಗಳು ಡ್ಯಾನ್ಸ್ಗಳು ಎಲ್ಲ ತುಂಬ ಇದೆ ಒಂದು ಒಳ್ಳೆಯ ಸಿನಿಮಾ ತುಂಬ ಕಾಮಿಡಿ ಆಗಿರುವಂಥ ಸಿನಿಮಾ ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಅಂತೂ ಅದ್ಭುತವಾಗಿದೆ ಸಿನಿಮಾ ಕಾಮಿಡಿ ಸಿನಿಮಾ ಅಂತ ಹೆಸರು ಕೇಳ್ದಂಗೆ ಅನ್ಸುತ್ತೆ ನೀವೆಲ್ಲ ಎಲ್ಲ ಕಾಮಿಡಿ ಆರ್ಟಿಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳೇ ಆಮೇಲೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಮ್ಮ ಯಾರು ಡೈರೆಕ್ಟ್ರು ತುಂಬ ನೀಟಾಗಿ ಉಮೇಶ್ ಬಾದರದಿನಿ ಸರ್ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ನಾಗರಾಜ್ ಸರ್ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಪಾರ್ಟಿನ ಬಿಟ್ಟು ಸಾಂಗ್ ಬಿಟ್ಟು ಬೇರೆದೆಲ್ಲ ಪಾತ್ರಗಳಿದೆ ನಿಮಗೆ ಹೌದು ಆ್ಯಕ್ಚುಲಿ ಇದು ಬಾಗಲಕೋಟೆಯಲ್ಲಿ ಶೂಟ್ ಆಗುತ್ತೆ ಮೊದಲನೇದಾಗಿ ನಂದು ಇದು ಫಸ್ಟ್ ಡೇ ಶೂಟು ಯಾಕಂದರೆ ಸಾಂಗ್ ಮುಗಿದ ಮೇಲೆ ಆಮೇಲೆ ಬಾಗಲಕೋಟೆಯಲ್ಲಿ ಶೂಟ್ ಆಗುತ್ತೆ ಇದು ಸೀನ್ಸ್ಗಳಿದೆ ಒಂದು 8 ಸೀನ್ಸ್ ಇದೆ ಸಿನಿಮಾಗೆ ಪೂರಕವಾಗಿ ಡೈರೆಕ್ಟರ್ ಟೀಮಲ್ಲಿ ವರ್ಕ್ ಮಾಡ್ತಿರೋದು ಹಾಂ ಇಬ್ಬರು ಡೈರೆಕ್ಟರ್ ಇದ್ದಾರೆ ನಾನು ಇದು ಮೊದಲನೇ ಸಾರಿ ಮಾಡ್ತಿರೋದು ಇಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರೋದು ಅಂದರೆ ಒಂದೇ ಸಿನಿಮಾದಲ್ಲಿ ಇಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರೋದು ಮುಖ್ಯವಾಗಿ ಏನಂದರೆ ಇವರು ಉಮೇಶ್ ಬಾದರದಿನ್ನಿ ಅವರು ರಂಗಭೂಮಿ ಕಲಾವಿದರು ಮತ್ತು ರಂಗಭೂಮಿ ನಟರು ಇದು ಡೈರೆಕ್ಟ್ರು ಹಾಗಾಗ್ಬಿಟ್ಟು ನನಗೆ ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ನನಗೊಂದು ಸ್ವಲ್ಪ ತುಂಬ ಖುಷಿ ಆಗ್ತಿದೆ ಮತ್ತು ಅದರಲ್ಲೂ ಮುಖ್ಯವಾಗಿ ಬಿರಾದರ್ ಸರು ರಂಗಭೂಮಿ ಕಲಾವಿದರು ಹಾಗಾಗ್ಬಿಟ್ಟು ರಂಗಭೂಮಿ ಕಲಾವಿದರ ದಂಡು ಇದೆ ಅಂತ ಹೇಳ್ಬೋದು ಪ್ರೀತು ಪೂಜಾ ಅಂತ ಈ 90 ಓಡಿ ಮನೆಗೆ ನಡಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಂದ್ರೆ ಪವಿತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದೀನಿ ತುಂಬಾ ಎಕ್ಸ್ಪೀರಿಯನ್ಸ್ ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಡೈರೆಕ್ಷನ್ ಮಾಡಿ ನಾಗರಾಜ್ ನಂಗೆ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಮಾಡುವಾಗ ಹೆಂಗಪ್ಪ ಮಾಡೋದು ಯಾಕಂದ್ರೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನಮ್ಗೆ ಮಂಡ್ಯ ಮೈಸೂರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಟೇಕ್ ಆಫ್ ಮಾಡಕ್ಕೆ ಡೈಲಾಗ್ಸ್ ನ ಬಟ್ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ನಾನು ಶೂಟಿಂಗ್ ಒಂದಿನಕ್ಕಿಂತ ಮುಂಚೆ ಹೋಗಿ ಎಲ್ಲ ಡೈಲಾಗ್ಸ್ ಅಂದ್ರೆ ಒಂದು 10-10 ಸತಿ ಅದನ್ನ ಪ್ರೊನೌನ್ಸ್ ಮಾಡಿ ಒಂಥರ ಒಂದು ಸಕ್ಕದಾಗಿತ್ತು ಒಂಥರ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸು ವೆರಿ ಗುಡ್ ಟೀಮ್ ಮತ್ತೆ ತುಂಬಾ ಪ್ಯಾಷನೆಟ್ ಆಗಿ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ತಿರೋರು ಯಾಕಂದ್ರೆ ಉಮೇಶ್ ಸರ್ ಗೊತ್ತಿರ್ಬೋದು ಎಲ್ರಿಗೂ ತುಂಬಾ ಹಳೆ ಸಿನಿಮಾಗಳಲ್ಲಿ ವರ್ಕ್ ಮಾಡಿದವರು ಮತ್ತೆ ಇಂಡಸ್ಟ್ರಿನ ಬಿಡಬಾರ್ದು ಅಂತ ಈ ಒಂದು 90 ಓಡಿಸ್ ಮನೆಗೆ ನಡೆಯೋ ಕಾನ್ಸೆಪ್ಟ್ ನ ಇಟ್ಕೊಂಡು ಸಿನಿಮಾ ಮಾಡ್ತಿರೋರು ಡೆಫಿನೆಟ್ಲಿ ಅವರು ವಾಪಸ್ ಬಂದಿದ್ದಾರೆ ಅಂದ್ರೆ ಒಂದು ಉದ್ದೇಶ ಇದೆ ಒಂದು ಇಂಟೆನ್ಷನ್ ಇದೆ ಸೊ ಐ ಹೋಪ್ ಎಲ್ರಿಗೂ ಈ ಸಿನಿಮಾ ರೀಚ್ ಆಗತ್ತೆ ಅಂತ ಇದು 90 ಹೊಡಿ ಮನೆಗೆ ನಡಿ ಅಂಥೇಳಿ ಪಿಕ್ಚರ್ ಹೆಸರು ಬಟ್ ಇದು ನಿರ್ಮಾಪಕರು ಬಂದು ನಾಗರತ್ನ ಬಾದರದಿನ್ನಿ ಅವರು ಮತ್ತು ಇದಕ್ಕೆ ಡ್ಯಾನ್ಸ್
ಡ್ಯಾನ್ಸ್ ಮಾಸ್ಟರ್ ಬಂದು ನಮ್ಮ ಭೂಷಣ್ ಅವರು. ಹೀಗಾಗಿ ನನ್ನ ಕೈಯಲ್ಲಿ ಒಂದು ಎರಡು ಸಾಂಗು ಮಾಡಿಸಿದ್ದಾರೆ. ನಾನು ಹೇಳಿದೆ, ನೋಡಿ ಸರ್ ನೀವು 1 2 3 4 ಅಂದರೆ ನಾನು 1 2 3 4 ಎಲ್ಲೂ ಮಾಡಿಲ್ಲ ಅಂತ ಹೇಳಿದೆ. ಹೇಳಿದಾಗ ಅವರು, ಇಲ್ಲ ಬಿರಾದರ್ಸೆ ನಾನು ಮಾಡಿಸ್ತೀನಿ ನಿಮಗೆ, ನಾನು ಏನು ಹೇಳ್ತೀನಿ ಅದನ್ನು ನೀವು ಗಮನಕೊಟ್ಟು ಮಾಡಿ ಅಂಥೇಳಿ ನನ್ನ ಕೈಯಿಂದ ಒಂದು ಒಳ್ಳೆ ಹಾಡು, ಒಂದು ನಮ್ಮ ಶರಣವ್ರ ಪಿಕ್ಚರ್ಗೆ ಚುಟ್ಟು ಚುಟ್ಟು ಅಂತೇಳಿ ಒಂದು ಸಾಂಗ್ ಬಂತಲ್ಲ, ಆ ಥರ ಒಂದು ಸಾಂಗು ತುಂಬ ಚೆನ್ನಾಗಿದೆ. ಈಗಿನ ಸರ್ ಈಗ ಯಾಕಂದರೆ ಒಂದು ಮುಖ್ಯ ಪಾತ್ರ ಮಾಡಬೇಕಂದ್ರೆ ಭಾಳಷ್ಟು ನಾವು ಕಷ್ಟಪಟ್ಟು ಯಾವ ಥರ ಮಾಡಬೇಕು, ಯಾವ ಥರ ಮಾಡಿಸ್ತಾರೆ ಅದು ಗಮನದಲ್ಲಿ ಇಟ್ಕೊಂಡು ನಾವು ಪಾತ್ರಗಳು ಮಾಡಬೇಕು. ಯಾಕೆ ಬೇರೆ ಥರ ಒಂದು ಸೀನು ಎರಡು ಸೀನ್ ಅಂತಂದರೆ ಹೇಗೋ ನಾವು ಇದು ಮಾಡೋದು, ಇದು ಹಾಗಲ್ಲ. ಪ್ರತಿಯೊಂದು ಕೂಡ ನಾವು ಹಗಲು ರಾತ್ರಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ಈ ಪಾತ್ರದ ಆಯ್ಕೆ ನಿಮ್ಮ ಆಯ್ಕೆ ಆದಾಗ ಹೇಗನ್ಸುತ್ತೆ ನಿಮಗೆ? ನನಗೆ ತುಂಬ ಖುಷಿ ಇದೆ ಸರ್, ಯಾಕಂದರೆ ಈ ಹಿಂದೆ ನಾನು ಗಿರೀಶ್ ಕಾಸೊಳ್ಳಿ ಅವರ ನಿರ್ದೇಶನದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದು ಅವಾರ್ಡ್ ಮೂವಿ ಕನಸೆಂಬ ಕುದುರೆ ನೇರಿ. ಆಮೇಲೆ ಉಮಾಶ್ರೀ ಮೇಡಮ್ ಅವ್ರು ನಾವು ಮಾಡಿದ್ದೀವಿ. ಇದು ಕಮರ್ಷಿಯಲ್ ಇದು ಸುಮಾರು. ಅದನಂತರ ಮತ್ತು ನಮ್ಮ ಉಪೇಂದ್ರ ಅವರು ಒಂದು ಮೇನ್ ಕ್ಯಾರೆಕ್ಟರ್ ಒಂದು ಟೋಪಿ ಅವರ ಹತ್ರ ಅದು ಒಂದು ಮೇನ್ ಮಾಡಿದೆ. ತದನಂತರ ಇದು ನನಗೆ ಮುಖ್ಯ ಒಂದು ನಾಯಕನ ಪಾತ್ರ ಇದೆ. ಇದರಲ್ಲಿ ಇಲ್ಲಿ ಯಾರು ನಾಯಕಿ? ನಾಯಕಿ ಅವರು ನೀತು ಅಂತ ಹೇಳಿದ್ದಾರೆ. ಅವರು ರಂಗಭೂಮಿದವರು ಇದ್ದಾರೆ, ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ, ಧಾರಾವಾಹಿಗಳು ಮಾಡಿದ್ದಾರೆ. ಅವರು ಕೂಡ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ಕೇಳಿದಾಗ ಕತೆ ಇಲ್ಲ, ತುಂಬ ಚೆನ್ನಾಗಿದೆ ಸರ್. ಯಾಕೆ ಅವ್ರು ಹೇಳಿದ್ರು, ಸರ್ ಈ ಥರ ಇದೆ, ಮೆಸೇಜು ಇದೆ, ಈ ಥರ ನೀವೇ ಮಾಡಬೇಕು, ನಾವು ನಿಮ್ಮನ್ನ ಇಟ್ಕೊಂಡೇ ಮಾಡಬೇಕು ಅಂತೇಳಿ ನಾವು ಒಂದು ರೆಡಿ ಮಾಡ್ಕೊಂಡಿದ್ದೆವು. ಸರಿ ಸರಿ ಸರ್ ಮಾಡೋಣ ಸರ್ ಅಂತ ಖುಷಿಯಿಂದ ನಾನು ಒಪ್ಕೊಂಡಿದ್ದೀನಿ. ಓಕೆ, ಒಂದು ಯಾವುದೋ ಸಿನಿಮಾದಲ್ಲಿ ಕಾಮಿಡಿಯಾಗಿ ಹೀರೋ ಪಾತ್ರ ಮಾಡಿದ್ದೀರಿ, ಅಲ್ಲೊಬ್ಳು ಹೀರೋಯಿನ್ ಆ ಥರ ಎಲ್ಲ ಕಾಮಿಡಿ ಸ್ಟೇಷನ್ ಕರ್ಕೊಂಡು ಹೋಗಿ ಹೊಡೆಯೋದಿಲ್ಲ, ಇಲ್ಲಿ ನೀವೇ ಹೀರೋ ಹೀರೋ ಹಾಗೆ. ಹಾಂ ಹೌದು ಸರ್, ಹೌದು ಹೌದು. ಬಟ್ ಇಲ್ಲಿ ಚೆನ್ನಾಗಿದೆ ಸರ್, ಯಾಕಂದ್ರೆ ಒಂದು ಮೆಸೇಜ್ ಇದೆ, ಆಮೇಲೆ ಕತೆ ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಏನೇನು ಆಗು ಹೋಗಲು ಏನೇನು ಎಲ್ಲ ಪ್ರತಿಯೊಂದು ಇದರಲ್ಲಿ ಬರ್ತವೆ, ಎಲ್ಲ ಸುತ್ತುಗಳು ಬರ್ತವೆ ಇದರಲ್ಲಿ. ಜೀವನದ ಒಂದು ಆಧಾರನೇ ಒಂದು ಈ ಸಿನಿಮಾದಲ್ಲಿದೆ. ನೈಂಟಿ ಹೊಡಿ ಮನೆಗೆ ನಡಿ. ಮದ್ಯಪಾನ ಮತ್ತು ಇಸ್ಪೀಟು ಇವೆರಡು ಚಟ ಅಂಟಿಸ್ಕೊಂಡು ಅವ್ರ ಮನೆಗಳು ಯಾವತ್ತೂ ಯಾವುದೂ ಉದ್ಧಾರ ಆಗಿರೋದು ನಾವಂತೂ ನೋಡಿಲ್ಲ. ಆ ಥರ ಒಂದು ಕಥೆ ಹಿನ್ನೆಲೆ ಇಟ್ಕೊಂಡು ಕಂಪ್ಲೀಟ್ ಬಾಗಲಕೋಟೆ ಉತ್ತರ ಕರ್ನಾಟಕದ ಒಂದು ಪರಿಸರದಲ್ಲಿ ಬಾಗಲಕೋಟೆಯಲ್ಲಿ ಹೆಚ್ಚು ಕಡಿಮೆ ಬಾಗಲಕೋಟೆಯಲ್ಲಿ ಶೂಟಿಂಗ್ ಆಗಿದೆ. ಒಂದಷ್ಟು ದಿನ ಬೆಂಗಳೂರಿನಲ್ಲಾಗಿದೆ. ಇವತ್ತೊಂದು ಕುಡುಕರ ಬಗ್ಗೆ ಒಂದು ಡಾಬಾನಲ್ಲಿ ಸಾಂಗು. ಏನು ಫ್ರಸ್ಟ್ರೇಷನ್ ಆಗಿರ್ತಾರೆ ಇದರಲ್ಲಿ. ನನ್ನ ಕ್ಯಾರೆಕ್ಟರ್ ಒಂದು ಬ್ಯಾಂಕ್ ಆಫೀಸರ್, ಬ್ಯಾಂಕಲ್ಲಿ ವರ್ಕ್ ಮಾಡೋನು. ಸೊ ಕುಡ್ತದ ಮತ್ತು ಇಸ್ಪೀಟಿನ ಚಟ ಅಂಟಿಸ್ಕೊಂಡು ನಾನು. ಸೊ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ತಾಳೆ, ಮಗಳದ್ದು ಪ್ರಾಬ್ಲಮ್ ಇರುತ್ತೆ. ಸೊ ಹೀಗೆಲ್ಲ ಒಂದು ಒಂದು ಕಥಾ ಹಿನ್ನೆಲೆ ಇಟ್ಕೊಂಡು ಉತ್ತರ ಕರ್ನಾಟಕದ ಪ್ರತಿಭೆ, ಇದಕ್ಕೆ ಮೊದಲು ಬಿಡಲಾರೆ ಎಂದು ನಿನ್ನ ಅಂತ ಸಿನಿಮಾ ಮಾಡಿ ನಿರ್ದೇಶನ ಮಾಡಿದ್ದರು ಉಮೇಶ್ ಭದ್ರದಿನಿ ಅಂತ. ಉಮೇಶ್ ಭದ್ರದಿನಿ ಅಂದರೆ ಒಬ್ಬ ಖ್ಯಾತ ನಟ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಅವ್ರು ನಮ್ಮ ಜೊತೆ ಇಲ್ಲ, ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದ ಅಶೋಕ್ ಭದ್ರದಿನಿ ಅಂತ. ಬಹಳ ದೈತ್ಯ ಪ್ರತಿಭೆ. ಅವರ ಸಹೋದರ ಉಮೇಶ್ ಭದ್ರದಿನಿ, ಮೂಲತಃ ಬಿಜಾಪುರ ಜಿಲ್ಲೆಯವರು, ಈಗ ಬಾಗಲಕೋಟೆಯಲ್ಲಿದ್ದಾರೆ. ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ನಾಗರಾಜ್ ಹರೇಹೊಳೆ ಎಂಬವರು ಜೊತೆಗೆ ನಿರ್ದೇಶನ ಮಾಡ್ತಾರೆ. ಇಬ್ಬರೂ ಸೇರಿ ಚಿತ್ರ ನಿರ್ದೇಶನ ಮಾಡ್ತಾಯಿದ್ದಾರೆ. ಬಿರಾದಾರು, ನಾನು ಮತ್ತು ಜೂನಿಯರ್ ಉಪೇಂದ್ರ, ಆರ್ ಡಿ ಬಾಬು, ಮತ್ತು ವಿವೇಕ್ ಜಂಬರ್ಗಿ, ಪೂಜಾ, ಇನ್ನೂ ಹಲವು ಕಲಾವಿದರು, ಭಾಳಷ್ಟು ಸ್ಥಳೀಯ ಕಲಾವಿದರಿಗೆ, ಬಾಗಲಕೋಟೆ ಕಲಾವಿದರಿಗೆ ಅವರು ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಮತ್ತು ಭಾಷೆನೂ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಭಾಷೆನ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಮತ್ತು ಕ್ಯಾಮ್ರಾಮ್ಯಾನ್ ಸಹಿತ ಬಾಗಲಕೋಟೆ ಅವರು, ಕೃಷ್ಣ ಅಂತ ಅಂದ್ಬಿಟ್ಟು ಧರ್ಮ ಮಾಡಿದ್ದಾರೆ. ಬೆಂಗಳೂರಿಂದ ಒಂದು 3-4 ಜನ ಆರ್ಟಿಸ್ಟು, ನಾನು, ಧರ್ಮ, ಬಿರಾದಾರ್, ಈ ಥರ ಮಿಕ್ಕಿದೆಲ್ಲ ಲೋಕಲ್ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಭದ್ರದಿನಿ ಅಂತ. ಈ ಸಿನಿಮಾದ ಇಬ್ಬರು ನಿರ್ದೇಶಕರಲ್ಲಿ ನಾನು ಒಬ್ಬ. ನಾನು ಫಸ್ಟು ಬಿರಾದಾರ್ ಅವ್ರನ್ನ ಹಾಕ್ಕೊಂಡು ಈ ಪ್ರಾಜೆಕ್ಟ್ ಕೈಗೆತ್ಕೊಂಡಾಗ ಸ್ವಲ್ಪ ಅಪಸ್ವರಗಳು ಕೇಳಿ ಬಂತು. ಏನು ಸರ್ ಬಿರಾದಾರ್ ಅವ್ರನ್ನ ಹಾಕ್ಕೊಂಡು ಇಂಥ ರಿಸ್ಕ್ ತೊಗೊಂತ ಇದ್ದೀರಿ ಅಂತ. ಬೇಕು ಅಂತಲೇ ತೊಗೊಂಡೆ. ಇವತ್ತು ನನಗೆ ಆ ತೃಪ್ತಿ ಇದೆ. ಬಿರಾದಾರ್ ಬಿಟ್ಟು ಆ ಕ್ಯಾರೆಕ್ಟರ್ ಮತ್ತೊಬ್ಬರು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಥರ ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಹಾಡ್ತಾರೆ, ಕುಣಿತಾರೆ, ಫೈಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ 68ನೇ ವಯಸ್ಸಿನಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿದ ಬಹುಶಃ ಭಾರತದ ಪ್ರಥಮ ಹೀರೋ ಇರ್ಬೋದು ಅಂದ್ಕೊತೀನಿ ನಾನು. ಇದು ಬರೀ ನಾವು ಒಂದು ದಾಖಲೆ ಮತ್ತೊಂದು ಮಗದೊಂದು ಅಂತಲ್ಲ, ಅವ್ರ ಹತ್ರ ಆ ಪ್ರತಿಭೆ ಇದೆ. ಇಷ್ಟು ದಿವಸ ಅದು ಆಚೆ ಬಂದಿರಲಿಲ್ಲ, ಈ ಸಿನಿಮಾ ಮೂಲಕ ಆಚೆ ಬರ್ತಾ ಇದೆ. ಈ ಸಿನಿಮಾ ಟೋಟಲ್ ನಿಮಗೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, 100ಕ್ಕೆ 100 ಈ ಸಿನಿಮಾ ತಮಗೆ ಇಷ್ಟ ಆಗುತ್ತೆ.
ಇವತ್ತು ಆ ಹಾಡಿನ ಚಿತ್ರೀಕರಣ ನಡೀತಾ ಇದೆ, ತಾವೆಲ್ಲ ನೋಡಿದ್ರಿ, ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಸಹಕಾರ ಇರಲಿ. ನಮಸ್ತೆ. ನಮಸ್ಕಾರ. ಇವತ್ತು ಅಮ್ಮ ಟಾಕೀಸ್ ಬ್ಯಾನರಲ್ಲಿ ಎರಡನೇ ಬಾರಿಗೆ ಒಂದು ಅವಕಾಶ ಕೊಟ್ಟಂಥ ನಮ್ಮ ಗುರುಗಳು ಉಮೇಶ್ ಭದ್ರದಿನಿ ಗುರುಗಳು, ಅವ್ರ ಜೊತೆಗೆ ಇನ್ನೋರ್ವ ನಿರ್ದೇಶಕರು ನಾಗರಾಜ ಅರೆಹೊಳಿ ಅವರು ಸೇರಿ ಒಂದು ಉತ್ತರ ಕರ್ನಾಟಕದ ವಿಶೇಷವಾದಂಥ ಈ ಒಂದು ಚಲನಚಿತ್ರ ತಾವೆಲ್ಲ ನೋಡಲೇಬೇಕಾದಂಥದ್ದು. ಜನಪದ ಗೀತೆ ಇದೆ ಮತ್ತು ಈ ಕತೆ ಹೇಗಿದೆ ಅಂದರೆ ಕುಡುಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುತ್ತೆ. ಕುಡುಕ ಹೇಗಿರಬೇಕು, ಕುಡುಕ ಹೇಗೆ ಆಗ್ತಾನೆ ಅನ್ನೋದಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿರುವಂಥ ನಮ್ಮ ಉಮೇಶ್ ಭದ್ರದಿನಿ ಸರ್ ಅವರು ಮತ್ತು ನಾಗರಾಜ ಅರೆಹೊಳಿ ಅವರು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿ ಈ ಒಂದು ಚಿತ್ರ ಹೊರಗಡೆ ತರ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು. ಇದರಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಅಂದರೆ ಆ ಪಾತ್ರನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ಆ ಪಾತ್ರ ಅದು ಸಿನಿಮಾ ತೆರೆ ಮೇಲೆ ನೋಡಲೇಬೇಕು. ಹಾಗೆ ನಿರ್ಮಾಣದ ಹೊನೆಯನ್ನು ನಮ್ಮ ರತ್ನಮಾಲಾ ಭದ್ರದಿನಿ ನಮ್ಮ ಸಹೋದರಿಯವರು ಅದನ್ನು ನಿರ್ಮಾಣವನ್ನು ಹೊತ್ಕೊಂಡಿದ್ದಾರೆ. ಬಹಳ ಕಷ್ಟಪಟ್ಟು ಈ ಸಿನಿಮಾ ಹೇಗಾದರೂ ಮಾಡಿ ನಾವು ಉತ್ತರ ಕರ್ನಾಟಕದ ಭಾಷೆನ ಹೊರಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾ ಆಚೆ ಬರ್ತದೆ. ದಯವಿಟ್ಟು ತಾವೆಲ್ಲ ನೋಡಿ ಇದಕ್ಕೆ ಆಶೀರ್ವಾದ ನೀಡಿ ಆನಂದಿಸಿ. ಧನ್ಯವಾದಗಳು.